ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ, ನಾನು ಶಶಿಧರ್ ಭಟ್. ಸುದ್ದಿ ಟಿವಿ ಬಾಗಿಲು ಮುಚ್ಚಿ ಸುಮಾರು 3 ವರ್ಷಗಳು, ಅದನ್ನ ಪುನಃ ಪ್ರಾರಂಭಿಸುವ ನನ್ನ ಯತ್ನ ಇದೆಯಲ್ಲ, ಅವತ್ತಿನ ದಿನದಲ್ಲೂ ನಡೀತಾ ಇತ್ತು. ಸೊ ಇವತ್ತು ನಾನು ಕೆಲವು ಸ್ಟೇಟಸ್ ಅಪ್ಡೇಟ್ಗಳನ್ನ ಮಾಡಿದೆ. ಸುದ್ದಿ ಟಿವಿ ಮತ್ತೆ ಬರುತ್ತಿದೆ ಅನ್ನುವ ರೀತಿಯಲ್ಲಿ ಸಾವಿರಾರು ಜನ ಅದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದರು. ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಆದರು. ಇದಕ್ಕಿಂತ ಸಂತೋಷ ಯಾವುದಿದೆ ಅಂತೇಳಿ, ಈ ಜನರ ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದು ನನಗೆ ಹೊಸ ಹುಮ್ಮಸ್ಸನ್ನ ಕೊಟ್ಟಿದೆ. ಅದಕ್ಕಾಗಿ ತಮಗೆಲ್ಲ ನಾನು ಕೃತಜ್ಞನಾಗಿದ್ದೇನೆ. ತಮಗೆಲ್ಲ ಪ್ರೀತಿಪೂರ್ವಕ ನಮನಗಳು. ಆದರೆ ನನ್ನ ವಿರೋಧಿಸುವವರು ಇಲ್ವಾ? ಇದ್ದಾರೆ. ನನ್ನನ್ನು ವಿರೋಧಿಸುವವರು ಇದ್ದಾರೆ ಅಂತ ಆದರೆ ನನ್ನನ್ನು ಪ್ರೀತಿಸುವವರು ಇದ್ದಾರೆ ಅಂತ ಅರ್ಥ. ಯಾವಾಗ ನಮ್ಮನ್ನ ಪ್ರೀತಿಸುವವರು ಇರ್ತಾರೋ ಆಗ ನಮ್ಮನ್ನು ವಿರೋಧಿಸುವವರು ಇರುವುದು ತುಂಬಾ ಸಹಜ. ನನ್ನನ್ನು ವಿರೋಧಿಸುವವರು ನನ್ನ ಮೇಲೆ ಮಾಡುವ ಬಹುಮುಖ್ಯವಾದ ಆರೋಪ ಯಾವುದು? ಯಾರ ಮೇಲೆ ಆರೋಪ ಬಂದರೂ ಕೂಡ ಆ ಆರೋಪಕ್ಕೆ ಉತ್ತರವನ್ನ ನೀಡಲೇಬೇಕು ಅಂತ ನಂಬಿದವನ. ಸೊ ನನ್ನ ಮೇಲೆ ಬಹುಮುಖ್ಯವಾದ ಆರೋಪ ಏನು ಅಂತಂದ್ರೆ, ಈತ ಕಾಂಗ್ರೆಸ್ ಏಜೆಂಟ್, ಆರೋಪ ಒಂದು. ಎರಡನೇದಾಗಿ, ಈತ ಹಿಂದೂ ವಿರೋಧಿ, ಎರಡನೇ ಆರೋಪ. ಮೂರನೇದು, ಈತ ಕಮ್ಯುನಿಸ್ಟ್. ನನಗೆ ಈ ಆರೋಪವನ್ನ ನೋಡಿದಾಗ ನಗು ಬರುತ್ತೆ. ನನಗೆ ಅವರ ದಡ್ಡತನದ ಬಗ್ಗೆ ಬೇಸರ ಆಗುತ್ತೆ. ಈ ದೇಶದಲ್ಲಿ ಎಂತೆಂತಹ ದಡ್ಡರು, ಮೂರ್ಖರು, ಅಯೋಗ್ಯರು ಇದ್ದಾರೆ. ನಾನು ಅವರ ಮೇಲೆ ಕೋಪ ಮಾಡಿಕೊಳ್ಳಾರೆ, ಅವರನ್ನ ಬೈಲಾರೆ. ಯಾಕೆಂದ್ರೆ ದಡ್ಡರು ಅಯೋಗ್ಯರನ್ನ ಬೈದು ಪ್ರಯೋಜನ ಇಲ್ಲ, ಆದರೆ ಅವರು ಬದಲಾಗ್ತಾರೆ ಅನ್ನೋ ನಂಬಿಕೆ ನನಗಂತೂ ಇದ್ದೇ ಇದೆ. ಬದಲಾಗ್ತಾರೆ, ಮನುಷ್ಯ ಬದಲಾಗ್ತಾರೆ. ಬದುಕಿನಲ್ಲಿ ಬದಲಾವಣೆ ಒಂದೇ ಶಾಶ್ವತ ನೋಡಿ. ಆದ್ರೆ ಉತ್ತರ ಕೊಡಬೇಕು, ನನ್ನ ಮೇಲಿನ ಆರೋಪವನ್ನು ಉತ್ತರ ಕೊಡಬೇಕು. ಮೊದಲನೇದಾಗಿ, ನಾನು ಹಿಂದೂ ವಿರೋಧಿ ಅನ್ನುವ ಆರೋಪ ಅದು ಶುದ್ಧ ಸುಳ್ಳು. ನಾನು ಯಾವುದೇ ಧರ್ಮದ ವಿರೋಧಿಯಲ್ಲ, ಮತ್ತು ಎಲ್ಲ ಧರ್ಮಗಳ ಮೇಲೆ ನನಗೆ ಗೌರವ ಇದೆ. ಯಾವ ಧರ್ಮ ಕೂಡ ಮನುಷ್ಯ ವಿರೋಧಿ ಆದದ್ದಲ್ಲ ಅಂತ ನಂಬಿದವನು ನಾನು. ಅದು ಹಿಂದೂ ಧರ್ಮ ಇರಲಿ, ಅದು ಮುಸ್ಲಿಂ ಧರ್ಮ ಇರಲಿ, ಇಸ್ಲಾಂ ಇರಲಿ, ಕ್ರಿಶ್ಚಿಯಾನಿಟಿ ಇರಲಿ, ಯಾವುದು ಕೂಡ ಮನುಷ್ಯ ವಿರೋಧಿ ಆದದ್ದಲ್ಲ. ಧರ್ಮ ಒಂದು ಕಾಲಘಟ್ಟದಲ್ಲಿ ಹುಟ್ಟುತ್ತಲ್ಲ, ಆ ಕಾಲದ ಜೊತೆ ಅದು ಮಾತನಾಡ್ತಾ ಇರುತ್ತೆ. ಆದರೆ ಧರ್ಮ ನಿಂತ ನೀರು ತಕ್ಷಣ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ದಿನಕ್ಕಿದೆಯಲ್ಲ, ಇವತ್ತಿನ ದಿನಕ್ಕೆ ಒಂದು ಧರ್ಮ ಮುಖಾಮುಖಿ ಆಗಬೇಕು ಅಂತ ನಮ್ದು. ನಾನು ಹಿಂದೂ ಧರ್ಮದ ಬಗ್ಗೆ ತಿಳಿದುಕೊಂಡಿದ್ದೇನೆ, ಮತ್ತು ಈ ಮೂರ್ಖರಿಗಿಂತ ಹೆಚ್ಚು ನನಗೆ ಗೊತ್ತು, ಈ ಅಯೋಗ್ಯರಿಗಿಂತ ಹೆಚ್ಚು ಧರ್ಮ ನನಗೆ ಗೊತ್ತು. ಮತ್ತು ನಾನು ಧರ್ಮಾಚರಣೆಯಲ್ಲಿ ನಂಬಿಕೊಳ್ಳದೆ ಇರಬಹುದು, ನಾನು ಆಧ್ಯಾತ್ಮಿಕ ನಂಬಿಕೆಯನ್ನ ಇಟ್ಟುಕೊಂಡವನು. ಮನುಷ್ಯ ಮತ್ತು ದೇವರು, ಸೃಷ್ಟಿಕರ್ತ ಅಂತ ಒಬ್ಬ ಇದ್ರೆ ಇರಲೇಬೇಕು. ಈ ಸೃಷ್ಟಿ ಅಂದ್ಮೇಲೆ ಸೃಷ್ಟಿಕರ್ತ ಅದು ತುಂಬಾ ವೈಯಕ್ತಿಕವಾದದ್ದು. ನನ್ನ ಆಧ್ಯಾತ್ಮಿಕ ಅನುಭವಗಳನ್ನು ಮೂರ್ಖರೇ ಆಯೋಗ್ಯರಿಗೆ ಹೇಳಬೇಕಾಗಿಲ್ಲ. ನಾನು ಹುಟ್ಟುವಾಗ ಹಿಂದೂ, ನಾನು ಈಗಲೂ ಹಿಂದೂ, ನಾನು ಮುಂದೆಯೂ ಹಿಂದೂ. ಆದರೆ ನಾನು ಹಿಂದೂ ಅಂತ ಹೇಳುವಾಗ ಹಿಂದೂ ಅಂದರೆ ಏನು ಅಂತ ತಿಳ್ಕೋಬೇಕು ಫಸ್ಟ್. ಸಿಂಧೂ ನದಿಯ ನಾಗರಿಕತೆ ಇದೆಯಲ್ಲ, ಸಿಂಧೂ ನದಿಯ ನಾಗರಿಕತೆಯಲ್ಲಿ ಈ ಧರ್ಮ ಹುಟ್ಟಿದ್ದು. ಸಿಂಧೂ ಅನ್ನುವುದು ಹಿಂದೂ ಅಂತಾಗಿ ನಂತರ ಆದದ್ದು. ಹಾಗೆ ನೋಡಿದ್ರೆ ಸಿಂಧು ಈ ಭಾರತದಲ್ಲಿ ಇಲ್ವೇ ಅಲ್ಲ, ಪಾಕಿಸ್ತಾನದಲ್ಲಿದೆ. ಸೊ ಸುಮಾರು 5,000 ವರ್ಷಗಳ ಇತಿಹಾಸ ಇರುವುದು ಹಿಂದೂ ಧರ್ಮ. ಹಿಂದೂ ಧರ್ಮ ಇವತ್ತು ಕೂಡ ಉಳಿದೆಲ್ಲ ಧರ್ಮಗಳಿಗಿಂತ ಮುಖ್ಯವಾದ್ದು ಹೇಗೆ ಅಂತಂದ್ರೆ, ಆ ಧರ್ಮದ ಒಳಗಡೆ ನಡೆದು ಬಂದ ಸಂಘರ್ಷ. ಸೊ ನೀವು ಧರ್ಮದ ಬಗ್ಗೆ ಮಾತನಾಡಿದ್ರೆ ನನ್ನ ಜೊತೆ ಚಾಲೆಂಜ್ ಮಾಡಿದ್ರು ಬನ್ನಿ. ಭಗವದ್ಗೀತೆ ಬಗ್ಗೆ ಚರ್ಚೆ ಮಾಡ್ತಿರೋ ಐ ಎಂ ರೆಡಿ. ವೇದದ ಬಗ್ಗೆ ಚರ್ಚೆ ಮಾಡ್ತಿರೋ ಐ ಎಂ ರೆಡಿ. ಉಪನಿಷತ್ತದ ಬಗ್ಗೆ ಚರ್ಚೆ ಮಾಡ್ತಿರೋ ಐ ಎಂ ರೆಡಿ. ಮಹಾಭಾರತ ರಾಮಾಯಣದ ಬಗ್ಗೆ ಚರ್ಚೆ ಮಾಡ್ತಿರೋ ಐ ಎಂ ರೆಡಿ. ಅರಣ್ಯಕಗಳ ಬಗ್ಗೆ ಮಾತನಾಡ್ತಿರೋ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ರೆಡಿ. ಯಾವ ಹಿಂದೂ ಧರ್ಮದ ಯಾವ ವಿಚಾರದ ಬಗ್ಗೆ ಆದರೂ ನಾನು ಚರ್ಚೆ ಮಾಡೋದಕ್ಕೆ ಸಿದ್ಧನಿದ್ದೇನೆ, ಮತ್ತು ನಿಜವಾದ ಹಿಂದೂ ಧರ್ಮ ಯಾವುದು ಅಂತ ತೋರಿಸ್ಬಲ್ಲೆ ನಾನು. ಸೊ ಆ ಕಾರಣಕ್ಕಾಗಿ ನನಗೆ ಈ ಏನೂ ಗೊತ್ತಿಲ್ಲದೆ ಆಚರಣೆಯನ್ನೇ ಧರ್ಮ ಅಂತ ನಂಬಿದವರು ಇವ್ರದ್ದೆಲ್ಲ ಅಪಾಯ ಪ್ರಾರಂಭ ಆಗೋದು. ಅದು ಮೊದಲನೇದಾಗಿ, ತಮ್ಮ ಆಚರಣೆಯೇ ಧರ್ಮ ಅನ್ನುವುದು ನಂಬುವುದು. ಹಿಂದೂ ಧರ್ಮ ಹೇಳುತ್ತೆ ದೇವರು ಸರ್ವಾಂತರ್ಯಾಮಿ ಅಂತ. ದೇವಸ್ಥಾನ ಬೇಕು ಅಂತ ಹಿಂದೂ ಧರ್ಮ ಯಾವತ್ತೂ ಹೇಳಲ್ಲ.
ದೇವಸ್ಥಾನವನ್ನ ಕಟ್ತೀವಿ ಅಂತ ಹೇಳುವ ಮೂಲಕ ಜನರ ಧಾರ್ಮಿಕ ಭಾವನೆಗಳನ್ನ ರಾಜಕೀಯ ಕಾರಣಕ್ಕಾಗಿ ಬಳಸಿಕೊಳ್ಳುವ ಜನ. ರಾಜಕೀಯ ಯಾವತ್ತು ಧರ್ಮ ರಾಜಕೀಯಕ್ಕೆ ಬೆರೆಯಬಾರದು. ಬಹಳಷ್ಟು ಹಿಂದೂ ಸಾಧು ಸಂತರು ನಿಮಗೆ ಗೊತ್ತಿರಬಹುದು, ಮಹಾರಾಜರು ರಾಜರು ಕರೆದ್ರೆ ಅವ್ರು ನೋಡೋದಕ್ಕೆ ಹೋಗ್ತಿರ್ಲಿಲ್ಲ, ನಮಗದು ಸಂಬಂಧ ಇಲ್ಲ ಅಂತ. ಅಂತ ಹಲವು ಉದಾಹರಣೆಯನ್ನ ಕೊಡ್ಬೇಕು. ಅದು ಅವರು ನಿಜವಾದ ಸಾಧು ಸಂತರು. ಚುನಾವಣೆಗೆ ನಿಂತ್ಕೊಳ್ಳೋರು ಸಾಧು ಸಂತರಲ್ಲ, ಚುನಾವಣಾ ರಾಜಕಾರಣ ಮಾಡೋರು ಬಾಬಾ ಅಲ್ಲ, ಯೋಗಿ ಅಲ್ಲ, ಭೋಗಿಯವರು. ಇಂತಹ ಜನರ ಧಾರ್ಮಿಕ ನಂಬಿಕೆಗಳೇ ನಿಮ್ಮ ನಿಜವಾದ ಧಾರ್ಮಿಕ ನಂಬಿಕೆ ಅಂತ ನೀವು ನಂಬಿಕೊಂಡ್ರೆ ನೀವು ಮೂರ್ಖರು. ಹಿಮಾಲಯದಲ್ಲಿ ಎಂತೆಂಥ ಸಾಧನೆ ಮಾಡಿದ ಸಂತರುಗಳಿದ್ದಾರೆ ಗೊತ್ತಾ? ಇವತ್ತಿಗೂ ಕೂಡ ಆ ಸಾಧು ಸಂತರು ಜನರ ಎದುರು ಸಿಗಲ್ಲ, ಚುನಾವಣಾ ಪ್ರಚಾರಕ್ಕೆ ನಿಲ್ಕೊಳ್ಳಲ್ಲ, ಕಾವಿ ಹಾಕಬಿಟ್ಟು ನಾನು ಯೋಗಿನೋ ಭೋಗಿನೋ ಅನ್ಕೊಳ್ಳಲ್ಲ. ಹೀಗೆ ಹೇಳುವವರು ಮೂರ್ಖರು. ನಿಜವಾದ ಸಾಧು ಸಂತ ಯಾವತ್ತು ಕೂಡ ರಾಜಕಾರಣಕ್ಕೆ ಇಳಿಬಾರದು. ಆದರೆ ಹಿಂದೂ ಧರ್ಮದ ಬಹುಮುಖ್ಯವಾದ ಸಮಸ್ಯೆ ಅಂದ್ರೆ ಬಹುತೇಕ ಈ ಧರ್ಮದ ಮಾತನಾಡುವ ರಾಜಕಾರಣಿಗಳ ಜೊತೆ ಧರ್ಮದ ಮಾತನಾಡುವ ರಾಜಕಾರಣಿಗಳು ಮತ್ತು ರಾಜಕಾರಣ ಮಾಡುವ ಧಾರ್ಮಿಕ ಮುಖಂಡರು, ಇದು ಬಹುಮುಖ್ಯವಾದ ಸಮಸ್ಯೆ ಆಗಿದೆ. ಇವರು ಹಿಂದೂ ಧರ್ಮದ ಪರವಾಗಿ ಇದ್ದವರಲ್ಲ, ಹಿಂದೂ ಧರ್ಮದ ವಿರೋಧಿಗಳು. ಇನ್ನು ಬಹಳಷ್ಟು ಜನ ನನಗೆ ನೀವು ಇಸ್ಲಾಂ ಪರ ಅಂತ. ಎಸ್, ನಾನು ಕುರಾನ್ ಅನ್ನ ಓದಿದ್ದೇನೆ, ಬೈಬಲ್ ಅನ್ನ ಓದಿದ್ದೇನೆ, ಬುದ್ಧ ಮತ್ತು ಬುದ್ಧನ ಜಾತಕ ಕಥೆಗಳು ನನಗೆ ಗೊತ್ತು, ತಿಳಿದುಕೊಳ್ಳುವ ಯತ್ನ ಮಾಡಿದ್ದೇನೆ. ನಾನೇನು ಮಹಾನ್ ಪಂಡಿತ ಅಲ್ಲ, ಎಲ್ಲವನ್ನ ಧರ್ಮವನ್ನ ಕುಡಿದು ಬಿಟ್ಟಿದ್ದೇನೆ, ನನಗೆ ಅಂತ ಮೂರ್ಖತನ ಇಲ್ಲ. ಆದರೆ ಪ್ರತಿಯೊಂದನ್ನ ತಿಳಿದುಕೊಳ್ಳುವ ಯತ್ನವನ್ನ ನನ್ನ ಬದುಕಿನಲ್ಲಿ ಮಾಡಿದ್ದೇನೆ, ಅರ್ಥ ಮಾಡಿಕೊಳ್ಳುವ ಯತ್ನ ಮಾಡಿದ್ದೇನೆ. ಧರ್ಮ ಎಲ್ಲ ಧಾರ್ಮಿಕತೆಗಳೇನಿವೆ, ಎಲ್ಲ ಧರ್ಮಗಳೇನಿವೆ, ಅದರ ಮೂಲ ತತ್ವ ಒಂದೇ ಅಂತ ನಂಬಿದವು ನಾನು. ನನಗೆ ಹಿಂದೂ ಧರ್ಮ ಇಸ್ಲಾಂ ಯಾವ ಧರ್ಮದ ನಡುವೆ ಕೂಡ ವ್ಯತ್ಯಾಸ ಕಾಣಲ್ಲ. ಅದೊಂದು ದಾರಿ. ದಾರಿ ಹೇಗೆ ಅಂತ ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಹೋಗ್ಬೇಕು ವಿಜಯನಗರದಿಂದ. ನೀವು ವಿಜಯನಗರದಿಂದ ಮೆಜೆಸ್ಟಿಕ್ ಹೋಗ್ಬೇಕಾದ್ರೆ ಮಾಗಡಿ ರಸ್ತೆಯಲ್ಲೂ ಹೋಗ್ಬೋದು, ಮೈಸೂರು ರಸ್ತೆಯಲ್ಲೂ ಹೋಗ್ಬೋದು ಅಲ್ವಾ? ಅದಿಲ್ಲ ಅಂತಂದ್ರೆ ನೀವು ರಾಜಾಜಿನಗರಕ್ಕೆ ಹೋಗ್ಬಿಟ್ಟು ಮಲ್ಲೇಶ್ವರಂ ಬಂದ್ಬಿಟ್ಟು ಬರಬಹುದು. ದಾರಿಗಳು ಬೇರೆ. ಅಲ್ಟಿಮೇಟ್ಲಿ ಗುರಿ ಏನಿದೆ ಆ ಗುರಿ ತಲುಪೋದು ಮುಖ್ಯ. ಆ ಗುರಿಗೆ ಬೇರೆ ಬೇರೆ ದಾರಿಗಳಿವೆ, ಅವೇ ಧರ್ಮ. ಅದು ಇಸ್ಲಾಂ ಒಂದು ದಾರಿ ಆದರೆ, ಕ್ರಿಶ್ಚಿಯಾನಿಟಿ ಒಂದು ದಾರಿ ಆದರೆ, ಹಿಂದೂ ಧರ್ಮ ಒಂದು ದಾರಿ. ಆದ್ರಿಂದ ನಮಗೆ ಗುರಿ ಮುಖ್ಯವಾಗಬೇಕೇ ಹೊರತು ನಮಗೆ ದಾರಿ ಮುಖ್ಯ ಅಲ್ಲ ಅನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದ್ರಿಂದ ನನ್ನ ಮೇಲೆ ಮಾಡಿದಂಥ ಆರೋಪಗಳಿಗೆ ನಾನು ಉತ್ತರ ಕೊಡ್ತೀನಿ. ಇನ್ನು ಕಾಂಗ್ರೆಸ್ ಏಜೆಂಟ್ ಅಂತ ಭಾರತೀಯ ಜನತಾ ಪಕ್ಷವನ್ನು ವಿರೋಧಿಸಿದ ತಕ್ಷಣ ನಾನು ಕಾಂಗ್ರೆಸ್ ಏಜೆಂಟ್ ಅಂತಲ್ಲ, ಆದರೆ ಕಾಂಗ್ರೆಸ್ ಇತಿಹಾಸ ನನಗೆ ಗೊತ್ತಿದೆ, ಕಾಂಗ್ರೆಸ್ ಯಾವ ರೀತಿ ಹೋರಾಟ ಮಾಡ್ತು ಅಂತ ಗೊತ್ತಿದೆ. ಅದರಂತೆ ನಾನು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ವಿರೋಧಿಸಿದ್ದೇನೆ. ಹಾಗೂ ನಾನು ಶಾಲಾ ವಿದ್ಯಾರ್ಥಿ, ನೀವೆಲ್ಲ ಭಕ್ತರುಗಳು ತಿಳ್ಕೋಬೇಕು, ನಾನು ಶಾಲಾ ವಿದ್ಯಾರ್ಥಿ ಆದರೂ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ನಮ್ಮೂರಿನಲ್ಲೇ ನಡೆದಂತಹ ಪ್ರಚಾರ ಸಭೆಗಳು ಏನಿವೆ ಅದರಲ್ಲಿ ಪಾಲ್ಗೊಂಡಿದ್ದೇನೆ. ಚಂದ್ರಶೇಖರ್ ಪಾಟೀಲರ ಭಾಷಣಗಳನ್ನ, ಸಿಎಂ ಇಬ್ರಾಹಿಂ ಅವರ ಭಾಷಣಗಳನ್ನ ಕೇಳಿ ಕಾಂಗ್ರೆಸ್ ವಿರೋಧಿ ಮನಸ್ಥಿತಿಯನ್ನ ರೂಪಿಸಿಕೊಂಡವನು ನಾನು. ಆದರೆ ಕಾಂಗ್ರೆಸ್ ಏನು ಕಾಂಟ್ರಿಬ್ಯೂಟ್ ಮಾಡಿದೆ ಅನ್ನೋದನ್ನಾದ್ರೂ ರೆಕಗ್ನೈಸ್ ಮಾಡ್ಬೇಕಲ್ವಾ? ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ ಆರ್ಥಿಕತೆ ಹೇಗಿತ್ತು, ಏನಿತ್ತು ಇಲ್ಲಿ? ನೆಹರು ಆಧುನಿಕ ಭಾರತವನ್ನ ಕಟ್ಟಿದ ರೀತಿ ಯಾವುದು? ಇದೆಲ್ಲ ನಮಗೆ ಬಹಳ ಮುಖ್ಯವಾದದ್ದು ಅಂತ ಅದನ್ನ ಅರ್ಥ ಮಾಡ್ಕೋಬೇಕು. ಈ ಮೋದಿ ಸಾಹೇಬರು ಬಂದ್ಮೇಲೆ ಏನ್ ಮಾಡಿದ್ರು ಮತ್ತು ಕಾಂಗ್ರೆಸ್ ಇದ್ದಾಗ ಏನ್ ಮಾಡಿದ್ರು? ನಾನು ಕಾಂಗ್ರೆಸ್ ಏಜೆಂಟ್ ಅಲ್ಲ, ಆದರೆ ನಿಮಗೆ ಬಿಜೆಪಿ ಏಜೆಂಟ್ಗಳು ಬೇಕು, ಸಂಘ ಪರಿವಾರದ ಏಜೆಂಟ್ಗಳು ಬೇಕು, ಮೋದಿ ದೇವರ ಅವತಾರ ಅನ್ನುವರು ಬೇಕು, ಯೋಗಿ ದೊಡ್ಡ ಯೋಗಿ ಅನ್ನೋರು ಬೇಕು. ಸುಳ್ಳೋದು ಭ್ರಮೆ, ಯೋಗಿ ಯೋಗಿ ಅಲ್ವೇ ಅಲ್ಲ. ನಾಥ ಪಂಥದಿಂದ ಬಂದಂತಹ ಯೋಗಿ ಆದಿತ್ಯನಾಥ್ ನಾಥ ಪಂಥದಲ್ಲಿ ಹೇಗಿರ್ಬೇಕು ಅನ್ನೋದು ಅವ್ರು ಫಸ್ಟ್ ತಿಳ್ಕೋಬೇಕು. ನನಗೆ ಗೊತ್ತಿದೆ, ನಾಥ ಪಂಥವನ್ನ ನಾನು ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ದೀನಿ, ಓದಕ್ಕೆ ತಿಳ್ಕೊಂಡಿದ್ದೀನಿ. ಗೋರಖನಾಥರಿಂದ ಪ್ರಾರಂಭವಾಗಿ ನಾಥ ಪರಂಪರೆ ಹೇಗೆ ಬೆಳೆದಿದೆ ಅನ್ನೋದು ನನಗೆ ಗೊತ್ತಿದೆ. ನಾಥ ಪರಂಪರೆಯಲ್ಲಿ ಬಂದವರು ರಾಜಕಾರಣ ಮಾಡಲ್ಲ, ಅವರು ಬಹುಮಟ್ಟಿಗೆ ಬದುಕಿನಿಂದ ವಿಮುಖರಾಗಿದ್ದಾರೆ. ಮತ್ತು ಈ ನಾಥ ಪರಂಪರೆ ಶೈವ ಪರಂಪರೆಯ ಒಂದು ಭಾಗ. ಗೊತ್ತೇನ್ರಿ ನಿಮ್ಗೆ ಅದು? ಜೈ 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 ಅಂತ ಹೇಳ್ತಿರಲ್ವಲ್ಲಪ್ಪ ನೀವೆಲ್ಲ, ಯೋಗಿ ಜೈ ಅಂತ, ನಿಮ್ಗೆ ಇದು ಗೊತ್ತಾ? ಗೊತ್ತಿಲ್ಲ, ನಿಮಗೆ ಬೈಯುವುದು ಮಾತ್ರ ಗೊತ್ತು. ಸೊ ಆದ್ರಿಂದ ಕಾಂಗ್ರೆಸ್ ಏಜೆಂಟ್ ಅಂತ ನನಗೆ ಆಡುವ ಮಾತು ಏನಿದೆ ಅದು ಸುಳ್ಳು.
ಇನ್ನು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತ. ಸಿದ್ದರಾಮಯ್ಯವರು ಒಳ್ಳೆ ಗುಣಗಳನ್ನು, ಜನ ಮೆಚ್ಚುವ ಗುಣಗಳನ್ನು ನಾನು ಮೆಚ್ಚಿಕೊಂಡಿದ್ದೇನೆ. ಆದರೆ ಅವರು ಲೋಕಾಯುಕ್ತವನ್ನು ನಿಷ್ಕ್ರಿಯಗೊಳಿಸಿದ್ದನ್ನು ನಾನು ಎಂದೂ ಕೂಡ ಕ್ಷಮಿಸಲಾರೆ. ಲೋಕಾಯುಕ್ತದಂಥ ಸಂಸ್ಥೆಯನ್ನು ಅವರು ಹಾಗೆ ಮಾಡಬಾರದಿತ್ತು ಅಂತ ಪ್ರತಿಪಾದನೆ ಮಾಡಬಂದವರು ನಾನು. ಇವತ್ತಿಗೂ ಅದನ್ನು ಪ್ರತಿಪಾದನೆ ಮಾಡಿರ್ತಿದ್ದೀನಿ. ಆದರೆ ಏನು ಪತ್ರಿಕೋದ್ಯಮ ಅನ್ನುವುದಿದೆಯಲ್ಲ, ಅದು ಸಂವಿಧಾನದ ನಾಲ್ಕನೆಯ ಸ್ತಂಭ ಅಂತ ನಾವು ನಂಬುತ್ತೀವಿ. ಇದು ನಾಲ್ಕನೆಯ ಸ್ತಂಭ. ಈ ನಾಲ್ಕನೆಯ ಸ್ತಂಭದ ಕೆಲಸ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದು ಪ್ರತಿಪಕ್ಷದ ಕೆಲಸ. ಮಾಧ್ಯಮ ಪ್ರತಿಪಕ್ಷದ ಕೆಲಸ ಮಾಡಬೇಕ ಹೊರತು ಹೋಗ್ಬಿಟ್ಟು ಮೋದಿ ದೇವರ ಅವತಾರ ಅಂತ ಬಂಬಡ ಬಜಾಯಿಸೋದು, ಬಹುಪರ ಕೇಳೋದು ಪತ್ರಿಕೋದ್ಯಮ ಅಲ್ಲ. ಆದ್ರಿಂದ ನೀವು ಯಾರನ್ನ ರೆಫರ್ ಮಾಡ್ತಿರೋ ಅವರು ಪತ್ರಿಕೋದ್ಯಮದ ವಿರೋಧಿಗಳೇ ಹೊರತು ನಾನು ಪತ್ರಿಕೋದ್ಯಮದ ವಿರೋಧಿ ಅಲ್ಲ. ನಾನು ನಿಜವಾದ ಪತ್ರಿಕೋದ್ಯಮವನ್ನ ಮಾಡ್ತಾ ಬಂದವನು. ನಿಜವಾದ ಪತ್ರಿಕೋದ್ಯಮದಲ್ಲಿ ನನಗೆ ನಂಬಿಕೆ ಇದೆ. ನಾನು ನಿಜವಾದ ಪತ್ರಿಕೋದ್ಯಮಿ. ಸರ್ವೇ ಜನ ಸುಖಿನೋ ಭವಂತು ಅಂತ ನಂಬಿದವನು. ಅದು ಪತ್ರಿಕೋದ್ಯಮದ ನನ್ನ ಧ್ಯೇಯ. ಈ ನೆಲದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಕೂಡ ಸುಖ ಸಂತೋಷದಲ್ಲಿ ಬದುಕಬೇಕು, ಸಮಾಜವನ್ನು ಒಡೆಯಬಾರದು, ಬೆಂಕಿ ಹಚ್ಚಬಾರದು. ಇದು ಸಾರ್ವಕಾಲಿಕ ಮೌಲ್ಯಗಳು. ಇದನ್ನ ನಂಬಿ ಬಂದವನು, ಇದರ ಮೇಲೆ ಬದುಕುತ್ತಿರುವವನು. ಆದ್ರಿಂದ ಬಹಳಷ್ಟು ನಾನು ಬೆಳಗ್ಗೆ ವಿರೋಧ ಮಾಡಿದೆ. ಈ ಜ್ಯೋತಿಷಿಗಳು ಬಂದು ಚಾನೆಲ್ಗಳಲ್ಲಿ ಕುಳಿತುಕೊಳ್ಳೋದು, ನಾನೆಂದೂ ಕೂಡ ನನ್ನ ಚಾನೆಲ್ನಲ್ಲಿ ಯಾವುದು ಜ್ಯೋತಿಷಿಯನ್ನು ಬಿಟ್ಟಿಲ್ಲ. ಕಪಟರು ಕಳ್ಳ ಸನ್ಯಾಸಿಗಳನ್ನು ಒಳಗಡೆ ಬಿಟ್ಟಿಲ್ಲ, ವಿರೋಧ ಮಾಡ್ತಾ ಬಂದಿದ್ದೇನೆ. ಸೊ ಆದ್ರಿಂದ ನಾನು ನನ್ನ ಮೇಲೆ ಬಂದ ಆರೋಪಕ್ಕೆ ಉತ್ತರ ಕೊಟ್ಟಿದ್ದೇನೆ. ಈ ಯಾವ ವಿಚಾರದ ಬಗ್ಗೆ ನೀವು ಯಾರೋ ಕೂಡ ಭಕ್ತರು ಭಕ್ತರ ಗುರುಗಳು ನನ್ನ ಜೊತೆ ಚರ್ಚೆ ಮಾಡಬಹುದು. ನಾನು ಮಾತನಾಡೋಕೆ ಸಿದ್ಧ ಇದ್ದೇನೆ. ನಾನು ಪ್ರಶ್ನೆಗಳನ್ನು ಕೇಳ್ತೇನೆ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಅದು ಬಿಟ್ಟು ಎಲ್ಲೋ ನಿಂತ್ಕೊಂಡು ಕಳೆಭಟ್ಟ ಬೀಡಭಟ್ಟ ಇದೆಲ್ಲ ಬೈದ್ರೆ ಕೇಳ್ಕೊಂಡು ಹೋಗಕ್ಕೆ ನಾನು ರೆಡಿ ಇಲ್ಲ. ನನಗೂ ಗಟ್ಟಿಸಿದೆ, ನನ್ನ ನಂಬಿಕೆ ಇದೆ, ನಂಬಿಕೆಯ ಮೇಲೆ ಬದುಕುವವನು ನಾನು. ಆ ಕಾರಣಕ್ಕೆ ನಾನು ಇವತ್ತು ಈ ಮಾತುಗಳನ್ನು ತಮ್ಮೆದುರು ಆಡ್ತಾ ಇದ್ದೇನೆ. ಸುದ್ದಿ ಟಿವಿಯನ್ನು ಮತ್ತೆ ಪ್ರಾರಂಭ ಮಾಡುವ ಯತ್ನ ಮುಂದುವರಿಸಿದ್ದೇನೆ. ನನಗೆ ನಂಬಿಕೆ ಇದೆ ಅದು ಮತ್ತೆ ಬಂದೇ ಬರುತ್ತೆ, ಯಾಕೆಂದರೆ ಅದೊಂದು ಐತಿಹಾಸಿಕ ಅನಿವಾರ್ಯತೆ. ಎಲ್ಲ ವಾಹಿನಿಗಳು ಒಂದೇ ರೀತಿ ಇರುವಾಗ ಇನ್ನೊಂದು ವಾಹಿನಿ ಬರಲೇಬೇಕು. ಆದ್ದರಿಂದ ನನ್ನ ಈ ಯತ್ನದಲ್ಲಿ ನನ್ನ ಜೊತೆ ಕರ್ನಾಟಕ ನಾಡಿನ ಜನ ಕೈ ಜೋಡಿಸ್ತಾರೆ ಅನ್ನೋ ನಂಬಿಕೆ ಇದೆ. ನಾನು ಕೋಟ್ಯಾಧೀಶ್ವರ ಅಲ್ಲ, ಲಕ್ಷಾಧೀಶ್ವರನೂ ಅಲ್ಲ. ನಾನು ಒಬ್ಬ ಸಾಮಾನ್ಯ ಮನುಷ್ಯ, ಬದುಕಿಗಾಗಿ ಹೋರಾಟ ನಡೆಸ್ತಿರುವಂಥ ವ್ಯಕ್ತಿ ನಾನು. ಆದರೂ ಕೂಡ ಕಟ್ಟುವ ಕನಸು ನನಗಿದೆ, ಯಾಕೆಂದರೆ ನಾನು ಇದುವರೆಗೆ ಕಟ್ಟಿ ತೋರಿಸಿದ್ದೇನೆ. ಮತ್ತೊಮ್ಮೆ ಕಟ್ಟುವುದಕ್ಕಾಗಿ ನಾನು ಕೊಂಕಣ ಕಟ್ಟಿದ್ದೇನೆ, ಕಟ್ಟುತ್ತೇನೆ, ನಾನು ಕಟ್ಟಿಯೇ ಕಟ್ಟುತ್ತೇನೆ, ಕಟ್ಟುತ್ತೇವೆ ನಾವು ಹೊಸ ನಾಡೊಂದನ್ನು ಅಂದ ಹಾಗೆ ನಾನು ಮತ್ತೆ ನನ್ನ ಯತ್ನವನ್ನು ಪ್ರಾರಂಭಿಸ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.